ಶ್ರೀನಿವಾಸು ಅಭಿಮಾನಿಗಳಿಗೆ ನಾನು ಅವರ ತಮ್ಮನಾಗಿ ಒಂದನ್ನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಅಣ್ಣ ಆಸಕ್ತಿ ಇವತ್ತಿಗೆ ಸುಮಾರು 14 ವರ್ಷ ಆಗ್ತಾ ಇದೆ, 12 ವರ್ಷ ಆಗ್ತಾ ಇದೆ. ಇವತ್ತು ಇನ್ನ ಅಣ್ಣನ
ಜ್ಞಾಪಿಸ್ಕೊಳ್ತಾ ಇರುವಂತ ಎಲ್ಲ ಅಭಿಮಾನಿಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಎರಡನೇದಾಗಿ, ಏನು ಇವತ್ತು ಆದಿಂಗೋಶ ಕೊಟ್ಟು ಹೋಗಿರುವಂತ ಸೇವಾ ಮನೋಭಾವ ಎಲ್ಲರಲ್ಲಿ ಒಂದಾಗು, ಯಾರನ್ನು ಜಾಸ್ತಿ ಕಮ್ಮಿ ಅಂತ ಭಾವಿಸ್ಬೇಡ ಅಂತ ಒಂದು ಸೂಚನೆ ಕೊಟ್ಟಿದ್ರೆ ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಇವತ್ತು ಡಿಸೆಂಬರ್ 9th ಅವ್ರು ನಾವು ಕಳ್ಕೊಂಡಂಥ ದಿವಸ. ಹಂಗಾಗಿ ಏನು ಇವತ್ತು ನೆಕ್ಸ್ಟು ಇನ್ನು ನೆಕ್ಸ್ಟ್ ಡಿಸೆಂಬರ್ ಹೊತ್ತಿಗೆ ಅಣ್ಣಂದು ಹೊಸ ಪ್ರತಿಮೆ ಎಲ್ಲ ಅಭಿಮಾನಿಗೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅವ್ರ ಕೈಯಿಂದ ಯಾರು ಸಹಾಯ ಮಾಡಿ ಹೊಸ ಪ್ರತಿಮೆ ಮಾಡ್ತಾ ಇದ್ದಾರೆ. ನನ್ನ ಲೆಕ್ಕ ಪ್ರಕಾರ ಮುಂಬರುವ ಡಿಸೆಂಬರ್ 9th ಹೊತ್ತಿಗೆ ಆ ಹೊಸ ಪ್ರತಿಮೆ ಅನ್ನೋದು ಇಲ್ಲೇ ಆಗುತ್ತೆ. ಪಕ್ಕದಲ್ಲೇ ಕೆಂಪೇಗೌಡರು ಆಗ್ತಾ ಇದೆ, ನಾವೇ ಮಾತಾಡ್ತೀನಿ ನಾನು. ಯಾಕಂದ್ರೆ ಇದು ಅದು ಕ್ಲಬ್ ಮಾಡೋದು ಬೇಡ. ಹಂಗಾಗಿ ಎಲ್ಲ ಮುಲಬಾಗದ ತಾಲೂಕು ಅಭಿಮಾನಿಗಳು ಹಾಗೂ ಎಲ್ಲೇ ಇರಲಿ ಮಾಲಂಗೋಶ ಅಭಿಮಾನಿಗಳು ಅವಾಗೆಲ್ಲರಿಗೂ ಮತ್ತೊಂದು ಸಲ ವಂದಿಸ್ತಾ ಇದ್ದೀನಿ. ಅಣ್ಣನವರ ಆಲಂಗೋಸೇನವರ ಸತ್ತ ದಿನ ಅವರು ನಿಜವಾದ ಹುಲಿ ಅಂದ್ರೆ ಅವರು ಇವಾಗ ಹಾಕೊಳ್ತಾ ಇರಲ್ಲ ನಾನು ಹುಲಿ ನಾನು ಹುಲಿ ಅಂತ, ಅವರೆಲ್ಲ ಹುಲಿ. ಇಷ್ಟು ದಿವಸ 12 ವರ್ಷ ಆದರೂ ಕೂಡ ಇವತ್ತಿಗೂ ಜನ ಅವ್ರು ಮಾತಾಡಿದ್ರೆ ಸಾಕು ಅವ್ರು ನೆನೆಸ್ಕೊಳ್ತಾರೆ. ನಾನು ಅಷ್ಟೇ, ಅವ್ರು ಮಾತು ಹೇಳ್ಕೊಂಡ್ ಬಂದ್ರೆ ಆಲಂಗೂರು ಸೀನಣ್ಣ ನಮ್ಮ ಶಿವಣ್ಣ ಅವರು ಅಂತ ಮಾತಾಡ್ಕೊಂಡ್ ಬಂದ್ರೆ ಇವತ್ತಿಗೂ ನಾನು ಈ ಪ್ರಮಾಣ ಪತ್ರಗಳು ಇವೆಲ್ಲ ಸಹ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀನಿ ಕೆಲವರಿಗೆಲ್ಲ. ಯಾಕಂದ್ರೆ ಅವ್ರು ಕೊಟ್ಟಂತ ಒಂದು ಇದು ಅದು ನನಗೆ ಸೀನಣ್ಣ ಅವರು, ಆ ಸೀನಣ್ಣ ಅವರು ಮಾಡಿರ್ತಕ್ಕಂತ ಕೆಲಸಗಳು ಅಪಾರ ಕೆಲಸಗಳು ಮಾಡಿದ್ದಾರೆ. ಅವ್ರು ಬಿಟ್ಟರೆ ಯಾರು ಮಾಡಿಲ್ಲ ಇದುವರೆಗೂ, ಇನ್ನು ಮುಂದೆ ಯಾರು ಮಾಡೋದು ಇಲ್ಲ ಅಂತ ಹೇಳ್ತಾ ಅವ್ರನ್ನ ಈ ದಿವಸ ನೆನೆಸ್ಕೊಂಡು ನಾವೆಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳ್ತಾ ನಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ. ನಮಸ್ಕಾರ. ಇವತ್ತು ನಮ್ಮ ಆಲಂಗೂರು ಶ್ರೀನಣ್ಣ ನಮಗೆಲ್ಲ ನಮ್ಮ ತಾಲೂಕು ಜನತೆಗೆ ಬಿಟ್ಟು ಹೋಗಿದ್ದು ದಿನ ಇವತ್ತು ನಮಗೆಲ್ಲ ಇವತ್ತೂ ಬಿಟ್ಟು ಹೋದ್ರೂ ನಮ್ಮ ಜೊತೆನಲ್ಲಿ ಇದ್ದಾರೆ ಅನ್ಸ್ತಾ ಇದೆ. ಇನ್ನೊಂದು ಏನಂದ್ರೆ ಇವಾಗ ನಾಗರಾಜನ ಹೇಳಿದ್ರು ನಾವು ಉಳಿ ನಾವು ಉಳಿ ಅಂತ, ಅವರು ಏನು ಬೆಳೆಸಿದ್ದಾರೆ ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಏನು ಅವರು ಸೇವೆ ಮಾಡಿದ್ದಾರೆ ಆ ಭಿಕ್ಷೆ ಇಟ್ಕೊಂಡೇ ಇವತ್ತು ಮುಂದಕ್ಕೆ ಹೋಗ್ತಾ ಇರೋದು ಅಂತ ನಾನು ಹೇಳ್ತೀನಿ. ಅವ್ರ ಹೆಸರು ತಗೊಂಡೇ ಇವತ್ತುವರೆಗೂ ಇಲ್ಲಿ ತಾಲೂಕು ಮುಂದಕ್ಕೆ ಹೋಗ್ತಾ ಇದೆ ಅಂತ ನಾನು ಅನ್ಕೊಂಡು ಇವತ್ತು ಎಲ್ರಿಗೆ ನಾನು ನಮಸ್ಕರಿಸ್ತಾ ಧನ್ಯವಾದಗಳು. ನಮ್ಮ ಆಲಂಗೂರು ಚಿನ್ನ 12ನೇ ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದೀವಿ. ಅವರು 2 ಸರಿ MLA ಆಗಿ 2 ಸರಿ ಮಿನಿಸ್ಟರ್ ಆಗಿ ಈ ತಾಲೂಕಿನ ಇನ್ನು 100 ವರ್ಷ ಇದ್ರೂ ಅವರು ಹೆಸರು ಮಾತ್ರ ಹಂಗೆ ಹೋಗ್ದಿರ ಇರ್ತದೆ. ಆ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವರನ್ನು ಈ ತಾಲೂಕಿನಾದ್ಯಂತ ಜನ ನಡೆಸ್ಕೊತಾ ಇರೋದು. ಇವತ್ತು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅವರು ಕೂಡ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಸ್ಟ್ಯಾಚ್ಯೂಗೆ ಇಲ್ಲಿ ನಾವು ಏನಾದರೂ ಆಲಂಗೂರು ಚಿನ್ನ ಸ್ಟ್ಯಾಚ್ಯೂ ಇಡಬೇಕಂದ್ರೆ ನಮ್ಮ XML ಅದೇ XMinister ಆದಂಥ ಆಲಂಗೂರು ನಾಗೇಶ್ ಸಾಹೇಬ್ರು ನೆನೆಸ್ಕೋಬೇಕು. ಏಕೆಂದ್ರೆ ಅವತ್ತು ಅವರು ಒಳ್ಳೆ ಜಾಗನೇ ಇರಲಿಲ್ಲ, ನಮಗೆ ಜಾಗ ಅಕಾಮಡೇಟ್ ಮಾಡಿ ಇದಕ್ಕೆ ಬೇರೆ ಬೇರೆ ರಾಜಕಾರಣಿಗಳಿಂದ ತೊಂದರೆ ಆಗಿದ್ರು ಕೂಡ ಅವರು ಒಂದು ಡ್ಯಾಶ್ ಅಂಡ್ ದೇರು ಡಿಸಿಷನ್ ತೆಗೆದುಕೊಂಡು ಮಾಡಲೇಬೇಕು ಅಂತ ಮಹಾನುಭಾವ ಅಂದ್ಬಿಟ್ಟು ಅವತ್ತು ಸ್ಟ್ಯಾಚ್ಯೂಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅವರಿಗೆ ನನ್ನ ಹೃತ್ಪೂರ್ವಕ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಅಣ್ಣನವರಾದಂಥ ಅವರು ಹಾಕಿ ಕೊಟ್ಟಂತ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ನಮಗೆ ಅವರು ನಮ್ಮ ಕೈಯಿಂದ ಏನಾಗುತ್ತೋ ಅಷ್ಟು ರಾಜಕೀಯವಾಗಿ ಆಗಲಿ ನಮ್ಮ ಪರ್ಸ್ನಲ್ ಆಗಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರಿಂದ ಎಲ್ಲರೂ ಅವರನ್ನು ನೆನೆಸ್ಕೊಳ್ಬೇಕಾಗಿ ನೆನೆಸ್ಕೊಳ್ತಾ ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವ್ರನ್ನ ಸ್ಮರಿಸುತ್ತಾ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ನೆಚ್ಚಿನ ನಾಯಕರಾದಂತಹ ಆಲಂಗೂರು ಶ್ರೀನಣ್ಣವರ 12ನೇ ಪುಣ್ಯತಿಥಿಯನ್ನು ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಅವರು 12 ವರ್ಷಗಳ ಕಳೆದ್ರೂ ಸಹ ಈ ಒಂದು ತಾಲೂಕಿನಲ್ಲಿ ಮರೆಯದೇ ಇರತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಹೋಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಆಶಯಗಳೇನಿತ್ತು ಅದನ್ನು ಆಲಂಗೂರು ಶ್ರೀನಣ್ಣ ಅವ್ರು ಬಂದ ಮೇಲೇ
ಸಮಾಜಕ್ಕೆ ಗೊತ್ತಾಗಿದ್ದು, ಸಮಾಜಕ್ಕೆ ಅರಿವು ಬಂದಿದ್ದು ಸಹ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಏನು ಈ ಒಂದು ಸ್ಟ್ಯಾಚ್ಯು ಜಾಗವನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಅನಿರೀಕ್ಷಿತವಾಗಿ ಬಂದಿದ್ದು ಮತ್ತೆ ನಮ್ಮ ನಾಗೇಶ್ ಸಾಹೇಬರು ನಿರೀಕ್ಷೆ ಮೀರಿ ಇಲ್ಲಿ ಕೆಲಸ ಮಾಡಿ ಅವ್ರಿಗೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ನಾಲ್ಕು ಮಾತು ಮಾತಾಡೋಕ್ಕೆ ನನಗೆ ಅವಕಾಶ ನಿಮ್ಮೆಲ್ಲರಿಗೂ ಹೊಂದಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.